ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನೆಲ್ ನಮ್ಮ ಆರೋಗ್ಯ ನಮ್ಮ ಕಾಲೇ ಇರುತ್ತೆ ಫ್ರೆಂಡ್ಸ್ ಇವತ್ತು 100% ನ್ಯಾಚುರಲ್ ಆರ್ಗಾನಿಕ್ ಬೇಬಿ ಫುಡ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ ಈ ಫುಡ್ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿ ಸಕ್ಕರೆ ಉಪ್ಪು ಮಿಲ್ಕ್ ಸಾಲಿಡ್ಸ್ ಮಾಲ್ಟೋಡೆಕ್ಸ್ಟ್ರಿನ್ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಯಾವುದೇ ರೀತಿ ಕೆಮಿಕಲ್ಸ್ ನ ಬಳಸದೆ 100% ಸೇಫ್ ಆಗಿ ನೀವು ಮನೇಲಿ ಮಾಡ್ಕೊಂಡ್ರೆ ಎಷ್ಟು ಸ್ವಚ್ಛವಾಗಿ ಶುದ್ಧವಾಗಿರುತ್ತೋ ಅಷ್ಟೇ ಚೆನ್ನಾಗಿ ಬೇಬಿ ಫುಡ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಆ ಬೇಬಿ ಫುಡ್ ಪ್ರಾಡಕ್ಟ್ ಯಾವುದು ಅಂದ್ರೆ ಅದೇ ದ ಟಾಟ್ಸ್ ಅಂಡ್ ಮಾಮ್ಸ್ ಬೇಬಿ ಪ್ರಾಡಕ್ಟ್ಸ್ ಈ ಟಾಟ್ಸ್ ಅಂಡ್ ಮಾಮ್ಸ್ ಪ್ರಾಡಕ್ಟ್ ಅಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಬಳಸಿಲ್ಲ ಶುಗರ್ ಬಳಸಿಲ್ಲ ಸಾಲ್ಟ್ ಬಳಸಿಲ್ಲ ಮಿಲ್ಕ್ ಸಾಲಿಡ್ಸ್ ಕೂಡ ಬಳಸಿಲ್ಲ ಆರು ತಿಂಗಳ ಮಗುವಿಂದ 3 ವರ್ಷದವರೆಗೂ ಈ ಪ್ರಾಡಕ್ಟ್ ನ ಕೊಡಬಹುದು ಈ ಟಾಟ್ಸ್ ಅಂಡ್ ಮಾಮ್ಸ್ ಕಂಪನಿಯ ಓನರ್ ನಮ್ಮ ಅರ್ಬನ್ ಕನ್ನಡತಿ ಕವಿತಾ ಪ್ರಶಾಂತ್ ಅವರು ಕವಿತಾ ಮೇಡಮ್ ಬಗ್ಗೆ ತುಂಬಾ ಜನಕ್ಕೆ ಆಲ್ರೆಡಿ ಗೊತ್ತಿರುತ್ತೆ ಇವರು ಗರ್ಭಿಣಿ ಸ್ತ್ರೀಯರ ಆರೈಕೆ ಆಹಾರದ ಬಗ್ಗೆ ಬಾಣಂತಿಯರ ಆಹಾರದ ಬಗ್ಗೆ ಆರೈಕೆ ಬಗ್ಗೆ ಶಿಶು ಆಹಾರ ಮಕ್ಕಳಿಗೆ ಯಾವ ರೀತಿ ಆಹಾರ ಕೊಡಬೇಕು ಹೆಲ್ದಿ ಫುಡ್ ರೆಸಿಪೀಸ್ ಬಗ್ಗೆ ತುಂಬಾ ವಿಡಿಯೋಸ್ನ ಅರ್ಬನ್ ಕನ್ನಡತಿ ಚಾನೆಲ್ ಅಲ್ಲಿ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ ನಾನು ಕೂಡ ನನ್ನ ಮಕ್ಕಳಿಗೆ ಇವರ ವಿಡಿಯೋಸ್ ಇಂದನೇ ತುಂಬಾ ರೆಸಿಪೀಸ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಅರ್ಬನ್ ಕನ್ನಡತಿ ಯೂಟ್ಯೂಬ್ ಚಾನೆಲ್ ನ ಚೆಕ್ ಮಾಡಿ ಈ ಟಾಟ್ಸ್ ಅಂಡ್ ಮಾಮ್ಸ್ ಕಂಪನಿ ಹೇಗೆ ಸ್ಟಾರ್ಟ್ ಆಯ್ತು ಅಂದ್ರೆ 6 ವರ್ಷದ ಹಿಂದೆ ಕವಿತಾ ಮೇಡಮ್ ತಮ್ಮ ಮಗುಗೆ ಒಳ್ಳೆ ಆಹಾರನ ಕೊಡಬೇಕು ಅಂತ ಸರ್ಚ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ಯಾವ ಪ್ರಾಡಕ್ಟ್ ಸಿಕ್ಕಿಲ್ಲ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ಸಕ್ಕರೆ ಉಪ್ಪು ಮಾಲ್ಟೋಡೆಕ್ಸ್ಟ್ರಿನ್ ಕೆಮಿಕಲ್ಸ್ ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಮಿಲ್ಕ್ ಸಾಲಿಡ್ಸ್ ನ ಬಳಸಿರೋದ್ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡು ಒಳ್ಳೆ ಪ್ರಾಡಕ್ಟ್ ಯಾರು ಮಾಡಿಲ್ವಲ್ಲ ನಾನೇನಕ್ ಸ್ಟಾರ್ಟ್ ಮಾಡಬಾರ್ದು ಅಂತ ಈ ಟಾಟ್ಸ್ ಅಂಡ್ ಮಾಮ್ಸ್ ಕಂಪನಿನ ಸ್ಟಾರ್ಟ್ ಮಾಡಿದ್ರು ನಾನು ಆಲ್ರೆಡಿ ಸೆರಿಲಾಕ್ ನ ಮಕ್ಕಳಿಗೆ ಕೊಟ್ರೆ ಎಷ್ಟು ತೊಂದರೆ ಆಗುತ್ತೆ ಅಂತ ವಿಡಿಯೋ ಮಾಡಿದೀನಿ ಒಂದ್ಸಲ ನೋಡಿ ಸೆರಿಲಾಕ್ ಅಲ್ಲಿ ಮಕ್ಕಳಿಗೆ ಹಾನಿ ಉಂಟು ಮಾಡುವಂತಹ ತುಂಬಾ ಪದಾರ್ಥಗಳನ್ನ ಬಳಸಿದ್ದಾರೆ ಆದ್ರೆ ಈ ಟಾಟ್ಸ್ ಅಂಡ್ ಮಾಮ್ಸ್ ಬ್ರ್ಯಾಂಡ್ ಅಲ್ಲಿ ಯಾವುದೇ ರೀತಿ ಹಾನಿಕಾರಕ ಪದಾರ್ಥಗಳು ಇಂಗ್ರೀಡಿಯಂಟ್ಸ್ ನ ಬಳಸಿಲ್ಲ ಇದರಲ್ಲಿ ಬಳಸಿರುವಂತಹ ಇಂಗ್ರೀಡಿಯಂಟ್ಸ್ ಲೋಕಲ್ ಆಗಿ ಸಿಗುವಂತದ್ದು ಜೊತೆಗೆ 100% ಆರ್ಗ್ಯಾನಿಕ್ ಪದಾರ್ಥಗಳು ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತಹ ಪದಾರ್ಥಗಳು ಮಾತ್ರ ಬಳಸಿದ್ದಾರೆ USDA ಸರ್ಟಿಫಿಕೇಶನ್ ಕೂಡ ಇದೆ ನೀವು ಫಸ್ಟ್ ಫುಡ್ ಅಂದ್ರೆ 6 ರಿಂದ 7 ತಿಂಗಳ ಒಳಗೆ ಆಹಾರ ಕೊಡಬೇಕಾದ್ರೆ ಮಗುವಿಗೆ ಒಂದೇ ಧಾನ್ಯ ಅಥವಾ ಒಂದು ಕಾಳು ಒಂದು ಹಣ್ಣು ಈ ರೀತಿ ಕೊಡಿ ಮಿಕ್ಸ್ ಮಾಡಿ ಕೊಡಕ್ ಹೋಗ್ಬೇಡಿ ಉದಾಹರಣೆಗೆ ಮೊಳಕೆ ಬಡಿಸಿರುವಂತಹ ರಾಗಿ ಪೌಡರ್ ಸಿರಿಯಲ್ ಬನಾನಾ ಪೌಡರ್ ರೆಡ್ ರೈಸ್ ಸಿರಿಯಲ್ ಹೀಗೆ ಒಂದೇ ರೀತಿ ಕೊಡಿ 8 ತಿಂಗಳ ನಂತರ ಮಲ್ಟಿಗ್ರೇನ್ ಬೇಕಾಗತ್ತೆ ಮಲ್ಟಿಗ್ರೇನ್ ಮಿಕ್ಸ್ ಸಿಗುತ್ತಲ್ವಾ ಅಂದ್ರೆ ಸಾತು ಮಾಹು ಪೌಡರ್ ಮಲ್ಟಿಗ್ರೇನ್ ಬನಾನಾ ಬನಾನಾ ಓಟ್ಸ್ ಬನಾನಾ ರೈಸ್ ಮಿಲೆಟ್ಸ್ ಅಂಡ್ ನಟ್ಸ್ ಬಾರ್ಲಿ ಅಂಡ್ ರೈಸ್ ಈ ರೀತಿ ಕೊಡಿ ಜೊತೆಗೆ ಎಲ್ಲಾ ಪೊರಿಯರ್ಜ್ ಮಿಕ್ಸ್ ಅಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ ನ ಬಳಸಿ ಈ ಡ್ರೈ ಫ್ರೂಟ್ಸ್ ಪೌಡರ್ ಬಳಸೋದ್ರಿಂದ ಅವ್ರಿಗೆ ಐರನ್ ಪ್ರೋಟೀನ್ ಕೂಡ ಸಿಗುತ್ತೆ ಆರೋಗ್ಯವಾಗಿ ತೂಕ ಹೆಚ್ಚಾಗ್ತಾರೆ ಮಕ್ಕಳನ್ನ ಯಾವಾಗ್ಲೂ ಆರೋಗ್ಯವಾಗಿ ದಪ್ಪ ಮಾಡಿ ಜಂಕ್ ಫುಡ್ ಕೊಟ್ಟು ಪ್ರಿಸರ್ವೇಟಿವ್ಸ್ ಅಡಿಟಿವ್ಸ್ ಸಕ್ಕರೆ ಉಪ್ಪು ಬಳಸಿರುವಂತಹ ಆಹಾರನ ಕೊಟ್ಟು ಅನಾರೋಗ್ಯವಾಗಿ ದಪ್ಪ ಮಾಡಬೇಡಿ ಈ ಟಾಟ್ಸ್ ಅಂಡ್ ಮಾಮ್ಸ್ ಬ್ರ್ಯಾಂಡ್ ಅಲ್ಲಿ ತುಂಬಾ ರೀತಿಯ ಪ್ರಾಡಕ್ಟ್ಸ್ ಇದೆ 9 ರೀತಿಯ ಸಿರಿಯಲ್ಸ್ ಮತ್ತೆ ಪೋರಿಯರ್ಜ್ ಮಿಕ್ಸ್ ಸಿಗುತ್ತೆ ಇನ್ಸ್ಟೆಂಟ್ ಮಿಕ್ಸಸ್ ಕೂಡ ಸಿಗುತ್ತೆ ನೀವು ಹೊರಗಡೆ ಹೋದಾಗ ಇದನ್ನ ಆರಾಮಾಗಿ ಬಳಸಬಹುದು ಅದರ ಜೊತೆಗೆ ಡ್ರಿಂಕ್ ಮಿಕ್ಸಸ್ ಕೂಡ ಸಿಗುತ್ತೆ ನಟ್ಸ್ ಅಂಡ್ ಸೀಡ್ಸ್ ಪೌಡರ್ ಡ್ರೈ ಫ್ರೂಟ್ಸ್ ಪೌಡರ್ ಡ್ರೈ ಡೇಟ್ಸ್ ಪೌಡರ್ ಕೂಡ ಸಿಗುತ್ತೆ ಹೆಲ್ದಿ ಸ್ನಾಕ್ಸ್ ಅಲ್ಲಿ ಪ್ಯಾನ್ ಕೇಕ್ ಮಿಕ್ಸ್ ಮೈದಾ ಬಳಸ್ತಲೆ ಇನ್ನು ಕುಕ್ಕೀಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರೋಂತ ತುಂಬಾ ಕುಕ್ಕೀಸ್ ಅಲ್ಲಿ ಮೈದಾನ ಬಳಸಿದ್ದಾರೆ ಸಕ್ಕರೆ ಪ್ರಿಸರ್ವೇಟಿವ್ಸ್ ಬಳಸಿರ್ತಾರೆ ಆದ್ರೆ ಇವರ ಕುಕ್ಕೀಸ್ ಅಲ್ಲಿ ಮಿಲೆಟ್ಸ್ ನ ಬಳಸಿದ್ದಾರೆ ಸಾವಯವ ಬೆಲ್ಲನ ಬಳಸಿದ್ದಾರೆ ಇನ್ನು ನ್ಯಾಚುರಲ್ ಸ್ವೀಟ್ನರ್ಸ್ ಸ್ವೀಟ್ ಹಾಕ್ಬೇಕು ಅಂತ ಇರುತ್ತೆ ಮಕ್ಕಳಿಗೆ ಸಕ್ಕರೆ ಬದಲು ಏನ್ ಬಳಸಬೇಕು ಅಂತ ಗೊತ್ತಿರಲ್ಲ ಸಕ್ಕರೆ ಬದಲು ಆರ್ಗ್ಯಾನಿಕ್ ಬೆಲ್ಲ ಬಳಸಬಹುದು ಕೊಕೊನಟ್ ಜಾಗ್ರಿ ಸಿಗುತ್ತೆ ಅದೇ ರೀತಿ ಡ್ರೈ ಡೇಟ್ಸ್ ಪೌಡರ್ ಸಿಗುತ್ತೆ ಪಾಮ್ ಜಾಗ್ರಿ ಸಿಗುತ್ತೆ ಇವು ನಾಲ್ಕು ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಮಕ್ಕಳಿಗೆ ಆರಾಮಾಗಿ ಬಳಸಬಹುದು ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ಮತ್ತೆ ತುಂಬಾ ಜನ ಮೆಸೇಜ್ ಮಾಡ್ತೀರಾ ನನ್ಗೆ ಗೊತ್ತು ಅದಕ್ಕೋಸ್ಕರ ಒಂದು ಪ್ರಾಡಕ್ಟ್ ನ ನಾನು ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಒಂದು ಸ್ಟೀಲ್ ಪಾತ್ರೆ ತಗೊಳ್ಳಿ ಅದಕ್ಕೆ 100 ml ಅಷ್ಟು ನೀರ್ನ ಹಾಕಿ ನಂತರ 2 ಟೀಸ್ಪೂನ್ ಅಷ್ಟು ಸ್ಪ್ರೌಟೆಡ್ ಸಾತು ಮಾಹು ಪೌಡರ್ ನ ಬಳಸ್ತಾ ಇದ್ದೀನಿ ಉಂಡೆ ಇರಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ಟೌವ್ ಮೇಲೆ ಇಡಿ ಹೈ ಫ್ಲೇಮ್ ಅಲ್ಲಿ ಮಾಡಿಬಿಡಿ ಗಂಟು ಕಟ್ಟುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಕಲಿಸ್ತಾ 5 ನಿಮಿಷ ಬೇಯಿಸಬೇಕು 5 ನಿಮಿಷದಲ್ಲಿ ಈ ಪೊರಿಯರ್ಜ್ ಮಿಕ್ಸ್ ರೆಡಿ ಆಗುತ್ತೆ ಮಿಕ್ಸ್ ಸ್ವಲ್ಪ ಗಟ್ಟಿ ಬರುತ್ತೆ ನಂತರ ಸ್ಟವ್ ಆಫ್ ಮಾಡಿ ಈ ಪೊರಿಯರ್ಜ್ ಮಿಕ್ಸ್ ನ ಒಂದು ಬೌಲ್ಗೆ ತಗೊಳ್ಳಿ 2 ಟೀಸ್ಪೂನ್ ಅಷ್ಟು ಡ್ರೈ ಫ್ರೂಟ್ಸ್ ಪೌಡರ್ ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ತುಂಬಾ ಹೆಲ್ದಿ ಅಂಡ್ ಟೇಸ್ಟಿ
ಬೇಬಿ ಫುಡ್ ರೆಡಿ ಆಗುತ್ತೆ. ಇದೇ ರೀತಿ ಎಲ್ಲ ಪೊರಿಯಡ್ ಮಿಕ್ಸ್ ಮಾಡ್ಕೊಳ್ಳಿ. ಈ ಪ್ರಾಡಕ್ಟ್ಸ್ ನಿಮಗೆ ಬೇಕು ಅಂದರೆ ಶಾಪ್ ಡಾಟ್ ಟಾಟ್ಸ್ ಆ್ಯಂಡ್ ಮಾಮ್ಸ್ ಡಾಟ್ ಕಾಮ್ ವೆಬ್ಸೈಟಲ್ಲಿ ಸಿಗುತ್ತೆ. ಅಮೆಝಾನ್, ಫ್ಲಿಪ್ಕಾರ್ಟ್, ಫಸ್ಟ್ ಕ್ರೈ, ಬಿಗ್ ಬಾಸ್ಕೆಟ್ನಲ್ಲೂ ಸಿಗುತ್ತೆ. ನೀವು ಇವರ ವೆಬ್ಸೈಟಿಂದ ಆರ್ಡರ್ ಮಾಡಿದ್ರೆ 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಪನ್ ಕೋಡ್ ಕೊಟ್ಟಿದ್ದೀನಿ. ಟಾಟ್ಸ್ ಆ್ಯಂಡ್ ಮಾಮ್ಸ್ ಆಫ್ಲೈನ್ ಸ್ಟೋರ್ ಕೂಡ ಫಸ್ಟ್ ಟೈಮ್ ಸರ್ಜಾಪುರ್ ರೋಡಲ್ಲಿ ಓಪನ್ ಆಗಿದೆ. ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋಬೋದು. ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅವರ ಫೋನ್ ನಂಬರ್, ಅಡ್ರೆಸ್ ಚೆಕ್ ಮಾಡಿ. ನಾನು ಸುಮ್ಮನೆ ಪ್ರಮೋಟ್ ಮಾಡ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ಆನ್ಲೈನ್ನಲ್ಲಿ ಟಾಟ್ಸ್ ಆ್ಯಂಡ್ ಮಾಮ್ಸ್ ಬ್ರ್ಯಾಂಡ್ ಬಗ್ಗೆ ಕಮೆಂಟ್ಸ್ ನೋಡ್ಕೊಳ್ಳಿ. ಕಮೆಂಟ್ಸ್ ಓದಿ, ರಿವ್ಯೂಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಒಳ್ಳೆ ಪ್ರಾಡಕ್ಟ್ ಆದರೆ ಮಾತ್ರನೇ ನಾನು ಪ್ರಮೋಷನ್ ಮಾಡ್ತೀನಿ. ನಾನು ಫಸ್ಟ್ ಪ್ರಿಫರ್ ಮಾಡೋದು ಎಲ್ಲರೂ ಮನೆಯಲ್ಲೇ ಆಹಾರನ ತಯಾರಿಸಿ ಕೊಡಿ ಮಕ್ಕಳಿಗೆ. ಮನೆಯಲ್ಲಿ ತಯಾರಿಸಕ್ಕೆ ಆಗ್ತಿಲ್ಲ, ತುಂಬ ಬ್ಯುಸಿ ಆಗಿದ್ದೀರಾ ಅನ್ಕೊಂಡ್ರೆ ಈ ಪ್ರಾಡಕ್ಟ್ ಸೂಪರ್ ಆಗಿದೆ. ಒಂದ್ಸಲ ಬಳಸಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಫೇಸ್ಬುಕ್ ಪೇಜ್ ಇದೆ, ಟಾಟ್ಸ್ ಆ್ಯಂಡ್ ಮಾಮ್ಸ್ ಯೂಟ್ಯೂಬ್ ಚಾನಲ್ ತುಂಬಾ ಚೆನ್ನಾಗಿದೆ. ಅದರಲ್ಲಿ ಎಲ್ಲಾ ರೀತಿಯ ಬೇಬಿ ಫುಡ್ಸ್ ಯಾವ ತರ ತಯಾರು ಮಾಡಬೇಕು, ಯಾವ ತರ ಸ್ವೀಟ್ ನಟ್ಸ್ ತಯಾರು ಮಾಡ್ಕೋಬೇಕು, ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದ್ಸಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಕನ್ನಡದಲ್ಲೇ ಬೇಕು ಅಂದ್ರೆ ಅರ್ಬನ್ ಕನ್ನಡತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕವಿತಾ ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೊನೆಯದಾಗಿ ಒಂದ್ ಮಾತು ಫ್ರೆಂಡ್ಸ್, ಮಾರ್ಕೆಟ್ ಅಲ್ಲಿ ತುಂಬಾ ರೀತಿಯ ಬೇಬಿ ಪ್ರಾಡಕ್ಟ್ ಸಿಗ್ತಾ ಇದೆ. ಅದರಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ, ಇಂಗ್ರೀಡಿಯಂಟ್ಸ್ ನ ಚೆಕ್ ಮಾಡಿ. ಅದರಲ್ಲಿ ಸಕ್ಕರೆ ಬಳಸ್ತಾ ಇದಾರಾ, ಮೈದಾ ಇದೆಯಾ, ಸ್ವೀಟ್ ನಟ್ಸ್ ಇದೆಯಾ, ಅಡಿಟಿವ್ಸ್ ಪ್ರಿಸರ್ವೇಟಿವ್ಸ್ ಬಳಸ್ತಾ ಇದಾರಾ ಅಂತ ಬಳಸ್ತಾ ಇದ್ರೆ ದಯವಿಟ್ಟು ಅಂತಹ ಪ್ರಾಡಕ್ಟ್ ನ ಮಕ್ಕಳಿಗೆ ಕೊಡಬೇಡಿ. ಒಳ್ಳೆ ಪ್ರಾಡಕ್ಟ್ಸ್ ತುಂಬಾ ಸಿಗ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ರೀಡಿಯಂಟ್ಸ್ ನ ಫಸ್ಟ್ ಚೆಕ್ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಯಾವುದೇ ಪ್ಯಾಕ್ ನ ಹೀಗ್ ನೋಡ್ಬೇಡಿ, ತಿರ್ಸಿ ಇಂಗ್ರೀಡಿಯಂಟ್ಸ್ ನ ಚೆಕ್ ಮಾಡಿ. ಅದ್ರಲ್ಲಿ ಚೆಕ್ ಮಾಡ್ಬಿಟ್ಟು ಒಳ್ಳೇದಿದ್ರೆ ಮಾತ್ರ ತಗೊಂಡು ಮಕ್ಕಳಿಗೆ ಕೊಡಿ, ನೀವು ತಿನ್ನಿ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದ್ರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಮಕ್ಕಳಿದಾರ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ಪ್ರಾಡಕ್ಟ್ಸ್ ನ ಮಕ್ಕಳಿಗೆ ಕೊಡೋದಕ್ಕೆ ಎನ್ಕರೇಜ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.